ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಕೇಳಬಹುದಾದಂಥ ಲೋಹಗಳು ಮತ್ತು ಅಲೋಹಗಳು ಎಂಬ ಒಂದು ಪಾಠದ ಮೇಲೆ ಒಂದಿಷ್ಟು ಮಹತ್ವಪೂರ್ಣವಾದಂಥ ತೇರಿ ಜೊತೆಗೆ ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಈ ಒಂದು ತೇರಿ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ ಇದನ್ನೇ ನಾವು ಲೋಹಿಯ ಕ್ಯಾಂತಿ ಅಥವಾ ಹೊಳಪು ಅಥವಾ ಲಸ್ಟರ್ ಅಂತ ಕರಿತೀವಿ ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದೆಂದು ನಿಮಗೆ ಗೊತ್ತಾಗುತ್ತದೆ ಈ ಗುಣವನ್ನು ಕುಟ್ಯತೆ ಮಾಲ್ಯೂಬಿಲಿಟಿ ಅಂತ ನಾವು ಕರಿತೀವಿ ದೆನ್ ಚಿನ್ನ ಮತ್ತು ಬೆಳೆ ಅತಿ ಹೆಚ್ಚಿನ ಕುಟ್ಯ ಗುಣ ಹೊಂದಿರುವಂಥ ಲೋಹಗಳು ಇವು ತನ್ಯತೆ ಅಂದರೆ ಡಕ್ಟಿಲಿಟಿ ಅಂದರೆ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ನಾವು ತನ್ಯತೆ ಅಂತ ಕರಿತೀವಿ ಇನ್ನು ಚಿನ್ನವು ಅತಿ ಹೆಚ್ಚಿನ ತನ್ಯತೆ ಹೊಂದಿರುವಂಥ ಒಂದು ಲೋಹ ಒಂದು ಗ್ರಾಮ್ ಚಿನ್ನವನ್ನು ಸುಮಾರು ಎರಡು ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಎಳೆಯಬಹುದು ಎಂದರೆ ನಮಗೂ ಮತ್ತು ನಿಮಗೆಲ್ಲರಿಗೂ ಅಶ್ಚರ್ಯ ಆಗ್ಬೋದು ಅಂದರೆ ಅಷ್ಟು ಆ ಒಂದು ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು ಅಷ್ಟು ತಿನ್ ತಿನ್ನಾಗಿ ಅದನ್ನು ನಾವು ಎಳಿಬೌದು ಅಥವಾ ತಂತಿಯನ್ನಾಗಿ ಮಾಡಬಹುದು ದೆನ್ ಇನ್ನು ಲೋಹಗಳ ಭೌತಿಕ ಗುಣಗಳು ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಹೇಗಿರ್ತವೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಇನ್ನು ಲೋಹಗಳು ಹೊಳೆಯುತ್ತವೆ ಲೋಹಗಳು ಕುಟ್ಟತೆ ಹಾಗೂ ತನ್ಯತೆಯ ಗುಣಗಳನ್ನು ಹೊಂದಿವೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಆಮೇಲೆ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಹೇಳ್ಬೋದು ಇನ್ನು ಲೋಹಗಳು ಅತಿ ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಅಂತ ಹೇಳ್ಬೋದು ಇನ್ನು ಅಲೋಹಗಳ ಭೌತಿಕ ಗುಣಗಳು ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಅಂತ ನೋಡೋದಾದರೆ ಅಲೋಹಗಳು ಘನ ಅಥವಾ ಅನಿಲ ರೂಪದಲ್ಲಿರುತ್ತವೆ ಬ್ರೋಮಿನ್ ಹೊರತುಪಡಿಸಿ ಇದು ಒಂದು ಎಕ್ಸೆಪ್ಷನ್ ಅಂದರೆ ಇದು ಬ್ರೊಮ್ ಬ್ರೋಮೀನು ಇದು ದ್ರವ ರೂಪದ ಅಲೋಹ ದೆನ್ ಅಲೋಹಗಳು ಹೊಳೆಯುವುದಿಲ್ಲ ಅಯೋಡಿನ್ ಹೊಳೆಯುತ್ತದೆ ಇದು ಕೂಡ ಎಕ್ಸೆಪ್ಷನ್ ಓಕೆ ಇನ್ನು ಅಲೋಹಗಳು ಉಷ್ಣದ ಅವಾಹಕಗಳು ದೀಸ್ ಆರ್ ದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಅಲೋಹಗಳು ವಿದ್ಯುತ್ತಿನ ಅವಾಹಕಗಳು ಗ್ರಾಫೈಟ್ ಉತ್ತಮ ವಿದ್ಯುತ್ ವಾಕ್ಯ ಸಿ ಗ್ರಾಫೈಟಲ್ಲಿ ನಾವು ಇಟ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಹೀಟ್ ಕಂಡಕ್ಟ್ ಮಾಡುತ್ತೆ ಬಟ್ ನಾರ್ಮಲಿ ನಾನ್ ಮೆಟಲ್ಸ್ ಆರ್ ನಾಟ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆಮೇಲೆ ಕಡಿಮೆ ಕರಗುವ ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಇವು ಅಲೋಹಗಳು ಓಕೆ ಇದಿಷ್ಟು ಇವು ಫಿಸಿಕಲ್ ಪ್ರಾಪರ್ಟೀಸ್ ದೆನ್ ಅಲೋಹಗಳು ಕುಟ್ಟೆತೆ ಹಾಗೂ ತನ್ನೆತೆ ಗುಣಗಳನ್ನು ಹೊಂದಿಲ್ಲ ಅಂತ ಓಕೆ ದೆನ್ ಈಗ ಲೋಹಗಳು ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ಗುಣಲಕ್ಷಣ ಕೆಮಿಕಲ್ ಕ್ಯಾರೆಕ್ಟರ್ಸ್ ಏನೇನಿದೆ ಅವುಗಳ ನಡುವಿನ ಡಿಫ್ರೆನ್ಸ್ ಏನಿದೆ ಅಂತ ಲೋಹಗಳ ರಾಸಾಯನಿಕ ಗುಣಲಕ್ಷಣ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ನೋಡೋದಾದರೆ ಲೋಹಗಳು ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡು ಧನ ಅಯಾನುಗಳಾಗುತ್ತವೆ ವೆರೈನ್ಸ್ ಅಲೋಹಗಳು ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಸ್ವೀಕರಿಸಿ ಋಣ ಅಯಾನುಗಳಾಗುತ್ತವೆ ನೆಕ್ಸ್ಟ್ ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಅದರ ಲೋಹಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಅಂತ ಹೇಳ್ಬೋದು ದೆನ್ ಲೋಹಗಳು ಕಡಿಮೆ ಸಾರತೆಯ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುತ್ತವೆ ಅಲೋಹಗಳು ಕಡಿಮೆ ಸಾರತೆಯ ಆಮ್ಲಗಳಿಂದ ಹೈಡ್ರೋಜನ್ನನ್ನು ಸ್ಥಾನ ಪಲ್ಲಟಗೊಳಿಸುವುದಿಲ್ಲ ಅಂತ ಹೇಳ್ಬೋದು ಓಕೆ ಇದಿಷ್ಟು ಡಿಫ್ರೆನ್ಸ್ ದೆನ್ ಅಯಾನಿಕ್ ಸಂಯುಕ್ತಗಳ ಒಂದು ಗುಣಲಕ್ಷಣಗಳೇನು ಅಂತ ನೋಡೋದಾದರೆ ಅಯಾನಿಕ್ ಸಂಯುಕ್ತಗಳು ಘನ ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ ಇನ್ನು ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ದ್ರವಿಸಿದ ಸ್ಥಿತಿಯಲ್ಲಿ ಅಥವಾ ಜಲೀಯ ದ್ರಾವಣದಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಓಕೆ ಇದಿಷ್ಟು ಒಂದಿಷ್ಟು ಇಂಪಾರ್ಟೆಂಟ್ ಥೆರಾಟಿಕಲ್ ಪಾರ್ಟ್ ಆಯಿತು ಈಗ ಅದರ ಮೇಲೆ ಒಂದಿಷ್ಟು ಎಮ್ ಸಿಶನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಓಕೆ ಅತಿ ಹೆಚ್ಚಿನ ತನ್ನತೆ ಹೊಂದಿರುವ ಲೋಹ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇಟ್ಸ್ ಆಪ್ಷನ್ ಎ ದಟ್ ಈಸ್ ಚಿನ್ನ ನಮ್ಮ ಹಸ್ತದ ಮೇಲಿಟ್ಟುಕೊಂಡರೆ ಕರಗುವ ಲೋಹಗಳು ಯಾವುವು ಅಂದ್ರೆ ನಾವು ನಮ್ಮ ಕೈಯಲ್ಲಿ ಆ ಲೋಹಗಳನ್ನು ಹಿಡ್ಕೊಂಡ್ರೆ ಅವು ಕರಗಿ ಹೋಗಿಬಿಡ್ತವೆ ಅಂಥ ಲೋಹಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೋಡಿಯಂ ಲೀಥಿಯಮ್ ಗ್ಯಾಲಿಯಂ ಸಿಸಿಯಂ ಎಮ್ ತಾಮ್ರ ತವರ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಈಸ್ ಗ್ಯಾಲಿಯಮ್ ಮತ್ತು ಸಿ ಎಮ್ ಅಂತ ಸೋಡಿಯಂನಿಂದ ಕ್ಲೋರಿನ್ಗೆ ಎಲೆಕ್ಟ್ರಾನ್ ವರ್ಗಾವಣೆಯಾಗುವುದರಿಂದ ಉಂಟಾಗುವ ಬಂಧ ಯಾವುದು ಅಂತ ಕೇಳಿದಾರೆ ಅಯಾನಿಕ್ ಬಂಧ ಹೈಡ್ರೋಜನ್ ಬಂಧ ಸವೆಲೆನ್ಸಿ ಬಂಧ ಧ್ರುವೀಯ ಬಂಧ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಯಾನಿಕ್ ಬಂಧ ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನಾಗಿ ಮಾಡಬಹುದು ಲೋಹದ ಈ ಗುಣವನ್ನು ಡ್ಯಾಶ್ ಎನ್ನುವರು ಧನ್ಯತೆ ಹುಟ್ಟ್ಯತೆ ಲೋಹೋದ್ಧ ಶಾಬ್ಧನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹುಟ್ಟ್ಯತೆ ಅಂತ ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಡೈಆಕ್ಸೈಡ್ ಪ್ಲಸ್ ಕಾರ್ಬನ್ ಪ್ಲಸ್ ಲೈಟ್ ಪ್ಲಸ್ ಇವು ಮ್ಯಾಗ್ನೀಸ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ ಟು ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಮ್ಯಾಂಗ್ನೀಸ್ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಪ್ಲಸ್ ಜಿಂಕ್ ಪ್ಲಸ್ ಕ ಸಿಒ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಕ್ವೇಶನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವೆನ್ ಮ್ಯಾಂಗ್ನೀಸ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಇಟ್ ಗ್ರೈಸ್ ಅಲ್ಯುಮಿನಿಯಂ ಆಕ್ಸೈಡ್ ಪ್ಲಸ್ ಮ್ಯಾಂಗ್ನೀಸ್ ಅಂತ ಇದು ಒಂದು ಅಪಕರ್ಷಣಕಾರಿ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ದೆನ್ ಲೋಹವು ಪ್ರಬಲ ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ಇಲ್ಲಿ ಕಾರಣವನ್ನು ಕೇಳಿದರೆ ಇಲ್ಲಿ ನೈಟ್ರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುವುದಿಲ್ಲ ನೈಟ್ರಿಕ್ ಆಮ್ಲವು ಉತ್ಕರ್ಷಣೆ ಹೊಂದುತ್ತದೆ ನೈಟ್ರಿಕ್ ಆಮ್ಲವು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಣಕಾರಿಯಾಗಿದ್ದು ನೈಟ್ರೋಜನ್ ಅನ್ನು ಪಡೆದುಕೊಳ್ಳುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ನೈಟ್ರಿಕ್ ಆಮ್ಲವು ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ ದ್ರವ ರೂಪದ ಲೋಹ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಇಟ್ಸ್ ನಥಿಂಗ್ ಬಟ್ ಪಾದರಸ ಮರ್ಕ್ಯುಡಿ ಅಂತ ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ ಓಕೆ ಈ ಒಂದು ಕೆಳಗಿನ ಲೋಹ ಇದು ಬಿಸಿ ನೀರಿನೊಂದಿಗೆ ಯಾವುದೇ ರಿಯಾಕ್ಷನನ್ನು ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಅಲ್ಯುಮಿನಿಯಮ್ ಅಂತ ಹಾಗಾಗಿ ನಾವು ಅಲ್ಯೂಮಿನಿಯಂ ಪಾತ್ರೆಯನ್ನು ಯೂಸ್ ಮಾಡ್ತೀವಿ ಭಾಳ ಭಾಳ ಅಡುಗೆ ಮಾಡಲಿಕ್ಕೆ ಎಲ್ಲದರಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಇನ್ನು ರಾಜದ್ರವ ಅಂದರೆ ಈ ಲ್ಯಾಟಿನಲ್ಲಿ ಇದಕ್ಕೆ ಅಕ್ವಾರೇಜಿಯಾ ಅಂತ ಕರೀತಾರೆ ಈ ಅಕ್ವಾರೇಜಿಯಾ ಎಂಬುದು ಒಂದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ ತ್ರೀ ಟು ಒನ್ ರೇಷಿಯೋನಲ್ಲಿ ಇರ್ತಕ್ಕಂಥ ಒಂದು ಮಿಶ್ರಣ ಮಿಕ್ಷರ್ ಅಂತ ಹೇಳ್ಬೋದು ಎಚ್ ಸಿ ಎಲ್ ಪ್ಲಸ್ ನೈಟ್ರಿಕ್ ಆ್ಯಸಿಡ್ ಓಕೆ ದೆನ್ ಯಾವ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಇದು ಕರಗಿಸುತ್ತದೆ ಯೂಜುವಲಿ ಚಿನ್ನ ಯಾವುದೇ ಆಮ್ಲದಲ್ಲಿ ಕರಗಲ್ಲ ಆದರೆ ಈ ಅಕ್ವೇರೇಜಿಯಾದಲ್ಲಿ ಅದು ಚಿನ್ನವನ್ನು ಹಾಕಿದರೆ ಕರಗಿ ಹೋಗ್ಬಿಡುತ್ತೆ ರಾಜದ್ರವವು ಸಂಚಾರಕ ಮೀನ್ಸ್ ಕರೋಜಿ ಗುಣವುಳ್ಳ ಹೊಗೆಯಾಡುವ ದ್ರವ ಇದು ಆ್ಯಂಡ್ ಚಿನ್ನ ಮತ್ತು ಪ್ಲಾಟಿನಮ್ಗಳನ್ನು ಕರಗಿಸಬಲ್ಲ ಕೆಲವೇ ಕೆಲವು ಕಾರಕ ರಿಯೇಜೆಂಟ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಓಕೆ ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್ ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ಯೂಶ್ವಲಿ ದಟ್ ಈಸ್ ಹೈಡ್ರೋಜನ್ ಅಂತ ಆಪ್ಷನ್ ಎ ಇಸ್ ಅ ರೈಟ್ ಒನ್ ಲೋಹವು ಹಲವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ಇದೀಗ ನೋಡಿದ್ದೀವಿ ದೈನ್ ದಟ್ಸ್ ಆಪ್ಷನ್ ಇದಿ ಓಕೆ ಇಲ್ಲಿ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕವಾಗಿದೆ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಹೈಡ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ಮೇಲಿನ ಎಲ್ಲವೂ ಅಂತ ಲೋ ನೈಟ್ರೇಟ್ ಆಮ್ಲದ ಜೊತೆ ಓಕೆ ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸ್ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯ ಏರಿಕೆಯ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಕ್ರಮ ನೋಡೋದಾದರೆ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ ದಟ್ ಈಸ್ ಅಲ್ಯೂಮಿನಿಯಂ ಇಸ್ ಲೆಸರ್ ದ್ಯಾನ್ ಮ್ಯಾಗ್ನೀಸ್ ಲೆಸರ್ ದ್ಯಾನ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಈಸ್ ಲೆಸರ್ ದ್ಯಾನ್ ಸೋಡಿಯಂ ಆ್ಯಂಡ್ ಸೋಡಿಯಂ ಈಸ್ ಲೆಸರ್ ದ್ಯಾನ್ ಪೊಟ್ಯಾಷಿಯಮ್ ಅಂತ ದೆನ್ ಸೋಡಿಯಂನಿಂದ ಕ್ಲೋರಿನ್ಗೆ ಎಲೆಕ್ಟ್ರಾನ್ ವರ್ಗಾವಣೆಯಾಗುವುದರಿಂದ ಉಂಟಾಗುವ ಬಂಧ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಯಾನಿಕ್ ಅಂತ ದೆನ್ ಇವುಗಳಲ್ಲಿ ಉಭಯ ಧರ್ಮಿ ಆಕ್ಸೈಡ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ ಸಲ್ಫೈಡ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಕಾಸುವಿಕೆ ಹುರಿಯುಕೆ ವಿದ್ಯುತ್ ವಿಭಜನೆ ಶುದ್ಧೀಕರಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹುರಿಯುಕೆ ಅಂತ ಕರೀತಾರೆ ದೆನ್ ಪಾದರಸದ ಅದಿರು ಯಾವುದು ಅಂತ ಕರೀತಾರೆ ನಮ್ಮೆಲ್ಲರಿಗೆ ಗೊತ್ತಿದೆ ಸಿನ್ನಬಾರ್ ಅಂತ ಕರಿತೀವಿ ದಟ್ ಈಸ್ ನಥಿಂಗ್ ಬಟ್ ಎಚ್ ಜಿ ಎಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ವೆನ್ ಎಫ್ಇಿ ಟು ಓ ತ್ರೀ ರಿಯಾಕ್ಸ್ ವಿತ್ ಅಲ್ಯೂಮಿನಿಯಂ ಇಟ್ ಗಿ ರೈಸ್ ಟು ಎಫ್ಇಿ ಪ್ಲಸ್ ಎಲ್ ಟು ಓ ತ್ರೀ ಈ ಸಮೀಕರಣದಲ್ಲಿರುವ ಅಪಕರ್ಷಣಕಾರಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಲ್ಯೂಮಿನಿಯಂ ದೆನ್ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ನ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರ ಯಾವುದು ಅಂತ ಕೇಳಿದ್ದಾರೆ ವೆದರ್ ಇಟ್ ಈಸ್ ತಾಮ್ರದ ಕಾರ್ಬೋನೇಟ್ ತಾಮ್ರದ ಕ್ಲೋರೈಡ್ ತಾಮ್ರದ ನೈಟ್ರೇಟ್ ತಾಮ್ರದ ಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ತಾಮ್ರದ ಕಾರ್ಬೋನೇಟ್ ಅಂತ ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಡ್ಯಾಶ್ ಎನ್ನುವರು ಎಂದು ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ವೆದರ್ ಇಟ್ ಈಸ್ ಕಾಲ್ಡ್ ಐಸ್ ಅಮಲ್ಗಮ್ ಬೆಸಿಗೆ ಲೋಹ ಉಭಯಧರ್ಮಿ ವಿದ್ಯುತ್ ವಿಭಾಜ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಮೆಲ್ಮ್ಗ ಸಾರಿ ಅಮಾಲ್ಗಮ್ ಅಂತ ಅದನ್ನು ಕರೀತಾರೆ ಅಂತ ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟ ಮಿಶ್ರಲೋಹದ ಒಂದು ಉಪಯೋಗ ಏನು ವೆದರ್ ಇಟ್ ಈಸ್ ಯೂಸ್ಡ್ ಫಾರ್ ವಿದ್ಯುತ್ ತಂತಿಗಳನ್ನು ಬೆಸೆಯಲು ಪದಕಗಳ ತಯಾರಿಕೆ ಶಸ್ತ್ರಕ್ರಿಯಾ ಉಪಕರಣಗಳ ತಯಾರಿಕೆ ವಿ ಸಿ ಪೈಪ್ಗಳ ತಯಾರಿಕೆಯಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ವಿದ್ಯುತ್ ತಂತಿಗಳನ್ನು ಬೆಸೆಯಲು ಇದನ್ನು ಉಪಯೋಗಿಸ್ತಾರೆ ಅಂತ ದೆನ್ ಇವುಗಳಲ್ಲಿ ಆಮ್ಲೀಯ ಆಕ್ಸೈಡ್ಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಎಸ್ ಒ ಟು ಸಿ ಒ ಟು ಎಂ ಜಿ ಓ ಸಿ ಎ ಓ ಎನ್ ಎ ಟು ಓ ಕೆ ಟು ಓ ಎಫ್ ಇ ಟು ಓ ತ್ರೀ ಎಲ್ ಟು ಓ ತ್ರೀ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಎಸ್ ಒ ಟು ಸಿ ಒ ಟು ಇವು ಆಮ್ಲೀಯ ಆಕ್ಸೈಡನ್ನು ಅಂತ ಹೇಳ್ಬೋದು ದೆನ್ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಡಿಸ್ಪ್ಲೇಸ್ಮೆಂಟ್ ಅಂತ ಮಾಡುತ್ತೆ ಅಂತ ಕೇಳಿದ್ದಾರೆ ಎಸ್ ಸಿ ಎಲ್ಪ ಸಿ ಯು ಎಂಜಿಸಿ ಎಲ್ ಟು ಪ್ಲಸ್ ಎ ಎಲ್ ಎಫ್ಇ ಎಸ್ ಒ ಫೋರ್ ಪ್ಲಸ್ ಎ ಜಿ ಎ ಜಿ ಎನ್ಒ ಪ್ಲಸ್ ಯು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸಿಲ್ವರ್ ನೈಟ್ರೇಡ್ ಪ್ಲಸ್ ಕಾಪರ್ ಅಂತ ಹೇಳ್ಬೋದು ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆಯೇ ಹೊರತು ಸತುವಿನಿಂದಲ್ಲ ಕಾರಣ ಏನು ಅಂತ ಕೇಳಿದಾರೆ ಸತು ತವರಕ್ಕಿಂತ ದುಬಾರಿ ಸತುವಿನ ಕರಗು ಬಿಂದು ತವರಕ್ಕಿಂತ ಹೆಚ್ಚು ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ದೆನ್ ಇವುಗಳಲ್ಲಿ ಯಾವುದು ಅಯಾನಿಕ್ ಸಂಯುಕ್ತಗಳ ಗುಣವಲ್ಲ ಅಂತ ಕೇಳಿದರೆ ಹೆಚ್ಚಿನ ಕರಗುವ ಮತ್ತು ಕುದಿಬಿಂದುಗಳನ್ನು ಹೊಂದಿದೆ ನೀರಿನಲ್ಲಿ ವಿಲೀನವಾಗುತ್ತದೆ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತದೆ ಕಡಿಮೆ ಕರಗುವ ಮತ್ತು ಕುದಿಬಿಂದುಗಳನ್ನು ಹೊಂದಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಕಡಿಮೆ ಕರಗುವ ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಅಂತ ಹೇಳ್ಬೋದು ದೆನ್ ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ವೆನ್ ಕಾಪರ್ ಸಲ್ಫೈಡ್ ರಿಯಾಕ್ಟ್ಸ್ ವಿತ್ ಐರನ್ ಇಟ್ ರೈಸ್ ಟು ಐರನ್ ಸಲ್ಫೈಡ್ ಪ್ಲಸ್ ಕಾಪರ್ ಅಂಡ್ ಸಿಲ್ವರ್ ನೈಟ್ರೈಡ್ ಪ್ಲಸ್ ಕಾಪರ್ ಗ್ಯೂ ರೈಸ್ ಟು ಕಾಪರ್ ನೈಟ್ರೇಟ್ ಪ್ಲಸ್ ಸಿಲ್ವರ್ ಇಲ್ಲಿ ಯಾವ ಒಂದು ಸಮೀಕರಣ ಹೇಳಿಕೆ ಸರಿಯಾಗಿದೆ ಅಂತ ಹೇಳಬೇಕಿ ತಾಮ್ರವು ಕಬ್ಬಿನ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಕಬ್ಬಿನವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿನಕ್ಕಿಂತ ಕಡಿಮೆ ಕ್ರಿಯಾಶೀಲ ಬೆಳೆಯು ತಾಮ್ರ ಮತ್ತು ಕಬ್ಬಿನಕ್ಕಿಂತ ಹೆಚ್ಚು ಕ್ರಿಯಾಶೀಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿನಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಅಂತ ಹೇಳಬಹುದು ದೈನ್ ಕೆಳಕಂಡ ರಾಸಾಯನಿಕ ಸಮೀಕರಣಗಳನ್ನು ಅಧ್ಯಯಿಸಿ ಅಧಿಕ ಕ್ರಿಯಾವರ್ತನೆಯನ್ನು ಹೊಂದಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ ಸಿಲ್ವರ್ ಲ್ಯಾಡ್ ಕಾಪರ್ ಜಿಂಕ್ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಜಿಂಕ್ ಅಂತ ಹೇಳಬಹುದು ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಟು ಏಟ್ ಏಟ್ ಒನ್ ಮತ್ತು ವಾಯ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಟೂ ಏಟ್ ಸೆವೆನ್ ಆಗಿದೆ ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು ವೆದರ್ ಇಟ್ ಈಸ್ ಕೋವೆಲೆಂಟ್ ಬಾಂಡ್ ಹೈಡ್ರೋಜನ್ ಬಾಂಡ್ ಲೋಹಿಯ ಬಾಂಡ್ ಅಯೋಾನಿಕ್ ಬಾಂಡ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಅಯೋನಿಕ್ ಬಾಂಡ್ ಅಂತ ಹೇಳ್ಬೋದು ದೆನ್ ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಎಫ್ ಎಸ್ ಫೋರ್ ಪ್ಲಸ್ ಪಿ ಬಿ

ದೆನ್ ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ತ್ರೀ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎ ಎಲ್ ಯು ಸೈಸ್ ಟು ಟು ಎಲ್ ಟು ಓ ತ್ರೀ ಪ್ಲಸ್ ತ್ರೀ ಎಮ್ ಎನ್ ಅಂತ ದೆನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಡ್ಯಾಶ್ ಆಕ್ಸೈಡ್ಗಳೆನ್ನುವರು ಏನಂತ ಕರೀತಾರೆ ಉಭಯಧರ್ಮಿ ಆಮ್ಲೀಯ ಆಕ್ಸೈಡ್ ತಟಸ್ಥ ಆಕ್ಸೈಡ್ ಪ್ರತ್ಯಾಮ್ಲ ಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಒನ್ ದಟ್ ಈಸ್ ಉಭಯಧರ್ಮಿ ಆಕ್ಸೈಡ್ಗಳಂತ ಕರೀತಾರೆ ದೆನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆಯಾಗಿ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರುವಂತೆ ಮಾಡುವ ಸ್ಥಾನ ಪಲ್ಲಟ ಕ್ರಿಯೆಗೆ ಡ್ಯಾಶ್ ಎನ್ನುವರು ಕಾಸುವಿಕೆ ಹುರಿಯುವಿಕೆ ಥರ್ಮೈಟ್ ಲೋಹೋದ್ಧರಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಥರ್ಮೈಟ್ ಅಂತ ಹೇಳ್ಬೋದು ದೆನ್ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ ಇವುಗಳ ಒಂದು ತ್ರೀ ಟು ಒನ್ ಅನುಪಾತದ ತಾಜಾ ಮಿಶ್ರಣವನ್ನು ಏನಂತ ಕರೀತಾರೆ ಗೆಲ್ವನೀಕರಣ ನಸಿಸುವಿಕೆ ಅಮಾಲ್ಗಮ್ ದ್ರವರಾಜ ಇಲ್ಲಿ ಸರಿಯಾದ ಉತ್ತರ ದ್ರವರಾಜ ದಟ್ ಈಸ್ ಅಕ್ವೇರಿಜಿ ಅಂತ ಏನು ಕರಿತೀವಿ ಸೊ ಸ್ನೇಹಿತರೆ ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ತಯಾರಿಗಾಗಿ ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು